ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಪ್ಪ ಅಮ್ಮಂಗೆ ಆರತಿ ಮಾಡ್ತಿದ್ದೀರಾ? ಅಮ್ಮನ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡಿಯಪ್ಪ, ಅಮ್ಮ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ. ನಾನು ಬರ್ತೀನಿ. ಊರ್ವಶಿ, ನಾನು ಅಮ್ಮನ ನೆನೆಸ್ಕೊಂಡು ಫೀಲ್ ಆಗ್ಲಿಲ್ಲ ಅಮ್ಮ, ನಿನ್ನ ನೆನೆಸ್ಕೊಂಡೇ ಅಮ್ಮ ಫೀಲ್ ಆಗಿತ್ತು. ನನ್ನ ನೆನೆಸ್ಕೊಂಡು ಯಾಕೆ ಬೇಜಾರಾಗ್ತಿದ್ದೀರಪ್ಪ? ನಾನು ಆರಾಮಾಗಿ ಇದ್ದೀನಲ್ಲ. ನನ್ನ ಅಪ್ಪ ನೀವಿದ್ದೀರಾ, ನನ್ನ ಮಗು ಇದೆ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ನನ್ನ ಜೊತೆನೆ ಇದ್ದಾರಲ್ಲ, ಬೇರೆ ಏನ್ ಬೇಕು ನನಗೆ? ನಿನ್ನ ಮಗುಗೆ ತಂದೆ ಬೇಕು. ನನ್ನ ಮಗಳಿಗೆ ತಂದೆ ಆಗಿ ನಾನಿದ್ದೀನಮ್ಮ, ಆದ್ರೆ ನಿನ್ನ ಮಗುಗೆ ತಂದೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಲ್ಲಮ್ಮ. ನನ್ ಮಗುಗೆ ಅಪ್ಪನೇ ಬೇಕಿಲ್ಲಪ್ಪ. ನೀವ್ ಸುಮ್ನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡ್ಬೇಡಿ. ನಿನಗ ಚಿಂತೆ ಇಲ್ವಮ್ಮ? ಸ್ವಲ್ಪನೂ ಇಲ್ಲಪ್ಪ, ಇವಾಗ ನಾನು ನೆಮ್ಮದಿಯಾಗಿದ್ದೀನಿ. ತಾಳಿ ಕಟ್ಟಿಸ್ಕೊಂಡಿರೋ ಯಾವ ಹೆಣ್ಣು ಚಿಂತೆ ಮಾಡುವಂತ ಒಳ್ಳೆ ಗಂಡ ಅಲ್ಲ ಅವನು. ನನಗ್ ನೋವು ಕೊಟ್ಟನು ಮನುಷ್ಯನೇ ಅಲ್ಲ. ಸದ್ಯ ಒಳ್ಳೇದಾಯ್ತು ಅವನ್ ಮನೇಲೇ ಇಲ್ಲ. ಅವನಿವಾಗ ಜೀವಂತವಾಗೇ ಇಲ್ಲ. ಇಲ್ದೇ ಇರೋರ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬಿಡಿಯಪ್ಪ, ಇರೋರ್ ಬಗ್ಗೆ ಯೋಚನೆ ಮಾಡಿ. ಇಲ್ಲಮ್ಮ, ನಾನು ಏನು ಹೇಳೋದಕ್ಕೆ ಬರ್ತಿದ್ದೀನಿ ಅಂದ್ರೆ, ಅಪ್ಪ ನಿಮ್ಮ ಕೈಯಕ್ಕೆ ಇಷ್ಟೊಂದು ಡಲ್ ಆಗಿದೆ, ನೀವ್ ಹೀಗೆಲ್ಲ ಇದ್ರೆ ಚೆನ್ನಾಗಿರಲ್ಲ. ಎಲ್ಲ ಹೋಯ್ತದು ಇರಿ ಒಂದ್ ನಿಮಿಷ. ಇವಾಗ ನೀವ್ ನೋಡೋದಕ್ಕೆ ಗ್ರೇಟ್ ಲಾಯರ್ ಜಗದೀಶ್ ತರ ಕಾಣಿಸ್ತಿದ್ದೀರಾ. ಬನ್ನಿ ಸೆಲ್ಫಿ ತಗೊಳ್ಳೋಣ. ಇನ್ಮುಂದೆ ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು. ಸರಿಯಪ್ಪ, ನಂಗ್ ಟೈಮ್ ಆಯ್ತು, ತುಂಬಾ ಕೆಲ್ಸ ಇದೆ, ನಾನ್ ಹೋಗ್ ಬರ್ತೀನಿ, ಬಾಯ್. ಉರುಷಿ, ಅಡ್ಗೆಲೆ ರೆಡಿ ಆಯ್ತು, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ. ಇವಾಗ ಅವನ್ ಮನೇಲಿ ಇಲ್ವಲ್ಲ ಚಿಕ್ಕಮ್ಮ, ಅದೇ ಸಂತೋಷದಲ್ಲಿ ನಂಗ್ ಫುಲ್ ಮೀಲ್ಸ್ ತಿಂದಿರೋ ಹಾಗಿದೆ. ನೀವೆಲ್ಲರೂ ತಿಂಡಿ ತಿನ್ನಿ. ಅಪ್ಪ ನೀವು ಮರೀದೆ ತಿಂಡಿ ತಿನ್ನಿ, ಬಾಯ್. ಇವತ್ ಮಾತ್ರ ಅಲ್ಲ, ಇನ್ ಯಾವತ್ತೂ ಅವನ ಈ ಮನೆಗೆ ಬರೋದೇ ಇಲ್ಲ. ಇದು ಗೊತ್ತಿಲ್ಲದೆ ಎಲ್ಲರೂ ಒಬ್ಬೊಬ್ಬರಾಗೆ ಬೇಜಾರು ಮಾಡ್ಕೋತಾ ಇದ್ದಾರೆ. ಅಯ್ಯಯ್ಯೋ, ಆಕಾಶ್ ಅವ್ರ ಮನೆ ಕೂಡ ಇದೇ ಊರಲ್ಲಿದೆಯಾ? ಇವಾಗ ಏನ್ ಮಾಡ್ಲಿ? ಈ ಊರ ಹೆಸರು ಪಾಂಡವಪುರ. ಈ ಊರಲ್ಲಿರೋರೆಲ್ಲ ತುಂಬಾ ಒಳ್ಳೆ ಮನ್ಸಿರೋ ಜನ ಬ್ರೋ. ಸರಿ, ಅಮ್ಮನ ಕರ್ಕೊಂಬನ್ನಿ. ನೀವು ಕೂತಿರಿ, ನಾನು ಈಗಲೇ ಬರ್ತೀನಿ.
ಮುರುಗ ಒಂದ್ 10 ನಿಮಿಷ ವೇಟ್ ಮಾಡಿ, ನಾನು ಅಡುಗೆ ಮಾಡ್ತೀನಿ. ಬ್ರೋ ನಿಮ್ಮೊಬ್ರಿಗೆ ಯಾಕೆ ತೊಂದ್ರೆ, ನಾನು ಬರ್ತೀನಿ. ಬ್ರೋ ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿದ್ದೀರಾ, ರೆಸ್ಟ್ ಮಾಡಿ. ಪರವಾಗಿಲ್ಲ ಬ್ರೋ, ನಾನು ಬರ್ತೀನಿ. ಬ್ರೋ ನಾನು ಅಡುಗೆ ಮಾಡ್ತೀನಿ ಅಂತ ತಾನೇ ಭಯ ಪಟ್ಟಿರೋದು, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ಆಗಲ್ಲ ಬ್ರೋ, ನೀವು ಕೂತ್ಕೊಳ್ಳಿ. ನೀವು ಊಟ ಮಾಡಿ, ನಾನು ಆಫೀಸ್ ಹೋಗಿ ಬರ್ತೀನಿ. ಬ್ರೋ ಏನ್ ಬ್ರೋ, ಎಲ್ಲ ಒಟ್ಟಿಗೆ ಊಟ ಮಾಡ್ಬೋದಿತ್ತು. ಅದು ಸರಿ, ನೀವು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಬನ್ನಿ, ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ. ನಾನು ಕಾಯ್ತಿರ್ತೀನಿ ಅಲ್ಲಿವರೆಗೂ. ಬೇಡ ಬ್ರೋ, ಆ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನೀವು ನನ್ನ ಗೆಸ್ಟು, ನೀವು ಇಲ್ಲಿರೋವರೆಗೂ ಈ ಮನೆ ನಿಮ್ದೆ ಅಂತಾನೆ ಅನ್ಕೊಳ್ಳಿ. ಅಮ್ಮನೂ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನೀವು ಊಟ ಮಾಡಿ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಬ್ರೋ ನಾವು ಮಾತ್ರ ಊಟ ಮಾಡ್ದಿದೀವ, ನೀವು ನಮ್ಮ ಥರ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅದೇನಂದ್ರೆ, ನಾನು ನನ್ನ ಮೇಡಮ್ನ ಮನೆಗೆ ಊಟ ಕರೆಯೋಣ ಅಂತ ಇದ್ದೆ. ಹಾಗಾದ್ರೆ ಅವ್ರನ್ನೂ ಕರ್ಕೊಂಬಂದ್ಬಿಡಿ, ನಾವು 4 ಜನ ಒಟ್ಟಿಗೆ ಸೇರಿ ಊಟ ಮಾಡೋಣ. ಸರಿ, ಅವ್ರು ಬರ್ತೀನಿ ಅಂದರೆ ಬೇಗನೆ ಕರ್ಕೊಂಡು ಬರ್ತೀನಿ. ನಾನು ಬರೋದು ಲೇಟ್ ಆದರೆ ನೀವು ನನಗೋಸ್ಕರ ಕಾಯ್ಬೇಡಿ, ನೀವು ಊಟ ಮಾಡಿ. ಓಕೆ ಬ್ರೋ. ಬ್ರೋ ಬ್ರೋ, ನಾನು ಅಮ್ಮನೂ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ಯಾಕಂದ್ರೆ ನನ್ನ ಮತ್ತೆ ಅಮ್ಮನ್ನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದಿಬ್ರು ಕ್ರಿಮಿನಲ್ಸ್ ಇದೇ ಊರಲ್ಲೇ ಇದ್ದಾರೆ. ಪೊಲೀಸರು ಹೇಗಾದರೂ ಮಾಡಿ ಅವರನ್ನ ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ಸೇಫ್ ಆಗಿರೋದು ಒಳ್ಳೇದಲ್ವಾ? ಒಂದು ವೇಳೆ ಅವ್ರಿಗೆ ಗೊತ್ತಾಯ್ತು ಅಂದರೆ ನಮ್ಮಿಬ್ರ ಜೀವಕ್ಕೆ ಮತ್ತೆ ಏನಾದರೂ ಅಪಾಯ ಆಗ್ಬೋದು ಅಂತ ಅದಕ್ಕೋಸ್ಕರ ಹಾಗೆ ಹೇಳಿದೆ. ಸರಿ, ನಾನು ಯಾರಿಗೂ ಹೇಳೋದಿಲ್ಲ ಬ್ರೋ. ಥ್ಯಾಂಕ್ಸ್ ಬ್ರೋ, ನಾನು ಹೋಗಿ ಬರ್ತೀನಿ. ನಮ್ಮ ಪರಿಸ್ಥಿತಿ ನೋಡ್ದ ಅಮ್ಮ, ಈ ಊರಲ್ಲಿ ರತ್ನಮಾಲ ಅವರ ಅಳಿಯ ಆಗಿ ತಲೆ ಎತ್ತಿ ಮೆರೆದವನು ಈಗ ತಲೆ ಮರೆಸ್ಕೊಂಡು ಬಾಳೋ ಹಾಗಾಗಿದೆ. ಇದಕ್ಕೆಲ್ಲ ಕಾರಣ ಊರ್ವಶಿಗೆ ನಾವು ಮಾಡಿದ ದ್ರೋಹ ಅಮ್ಮ. ಅದರಿಂದ ಆ ದೇವರು ನಾವು ಹೀಗೆ ಬದುಕಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಯಾವುದೇನೇ ಆದರೂ ಸರಿನೆ, ನನ್ನ ಊರ್ವಶಿಗೆ ಆಪತ್ತಾಗಿರೋಂಥ ಮಹೇಶ್ವರಿ ಹಣೆ ಬರಹನ ಬದಲಾಯಿಸೇ ತೀರ್ತೀನಿ. ಆ ದೇವರು ನನಗೆ ಈ ಊರಿಗೆ ಬರೋದಕ್ಕೆ ಮತ್ತೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ. ಆ ಮಹೇಶ್ವರಿನು ಆ ಮುತ್ತುರಾಜನು ಅಪರಾಧಿಗಳು ಅಂತ ಸರಿಯಾಗಿರೋ ಆಧಾರ ಇಟ್ಕೊಂಡು ಪ್ರೂವ್ ಮಾಡ್ತೀನಿ. ಅಲ್ಲಿವರೆಗೂ ಈ ಮನೆಯಲ್ಲಿ ನಾನು ಕಾರ್ತಿಕ್ ಆಗಲ್ಲ, ಮುರುಘಾ ಆಗಿರ್ತೀನಮ್ಮ.